ಸರ್ ಯಾರಾದರೂ ಅವರವ್ರ ಮನೆ ಮಾಡ್ಕೊಂತಾರೆ ಅಷ್ಟೇ ಬೇರೆ ಯಾರು ಏನು ಮಾಡಲ್ಲ ಅಫಿಷಿಯಲ್ಗೆ ಏನು ಬೇಕೋ ಅಷ್ಟು ಮಾಡ್ಕೊಂತಾರೆ ರಾಜಕಾರಣಿಗಳು ಏನು ಬೇಕೋ ಅಷ್ಟು ಮಾಡ್ಕೊಂತಾರೆ ರೈತನು ಎಷ್ಟೇ ಸಹಾಯ ಬೇಕು ಅಷ್ಟೇ ಎಲೆಕ್ಷನ್ ಬಿಡಿ ಸರ್ ಅವರು ಎಲ್ಲ ಕಳ್ಳರೆ ವಿಧಾನಸೌಧದಾಗಿರೋರು ಎಲ್ಲ ಕಳ್ಳರೆ ರೈತನ ಕೆಲಸ ಪಾಣಿ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಆರು ತಿಂಗಳು ಲಂಚ ಕೊಟ್ಟರೆ ಮಾಡ್ತಾರೆ ಅಲ್ಲಿ ಮಾಡಲ್ಲ ಅವ್ರು ಮಾಡಿದ ರೇಟ್ ಕೊಟ್ಟು ನಾವು ತಗೊಂಡ್ಬರ್ಬೇಕು ನಾವು ತಗೊಂಡಿದ್ರೆ ಅವ್ರು ಕೇಳಿದ ರೇಟ್ ಕೊಡಬೇಕು ಅಷ್ಟೇ ಅಲ್ಲ ಅಫಿಷಿಯಲ್ ಮಕ್ಕಳಿಗೆ ಎಸ್ ಎಲ್ ಸಿ ಪಾಸ್ ಆದರೆ ಸಾಕು ಕೆಲಸ ಕೊಡ್ತಾರ ಕೂಲಿ ಮಾಡ್ಕೊಂಡು ತಿನ್ನೋ ಮಕ್ಕಳು ಎಂ ಬಿ ಎ ಮಾಡಿದ್ರು ಅವ್ನು ಕೆಲಸ ಎಲ್ಲ ಮನೆಗೆ ಅಲೀತಾರೆ ಎಷ್ಟು ಓದಿದ್ರು ಅಷ್ಟೇ ಒಂದು ಸತಿ ಎಮ್ ಎಲ್ ಎ 5 ವರ್ಷ ಆದಮೇಲೆ ಅವನಿಗೆ ತೆಗೆದು ಬಿಡಬೇಕು ಸಿ ಎಂ ನಮಗೆ ಡಿ ಕೆ ಶಿವಕುಮಾರ್ ಆದರೆ ಪರವಾಗಿಲ್ಲ ಸರ್ ಜನಗಳು ಚೆನ್ನಾಗಿರ್ತಾರೆ ಬೆಂಗಳೂರಲ್ಲಿರೋ ಜನನೂ ಚೆನ್ನಾಗಿರ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ದೇಶನೇ ಚೆನ್ನಾಗಿರುತ್ತೆ ಸರ್ ರೈತ ಚೆನ್ನಾಗಿದ್ರೆ ದೇಶನೂ ಚೆನ್ನಾಗಿರುತ್ತೆ ಸರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಇವತ್ತು ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಶಿಡ್ಲಘಟ್ಟ ಕ್ಷೇತ್ರದ ಜನ ಏನು ಹೇಳ್ತಾರೆ ಹೇಗಿದೆ ಚುನಾವಣಾ ಕಾವು ಯಾರು ನೆಕ್ಸ್ಟ್ ಶಿಡ್ಲಘಟ್ಟದ ಎಮ್ ಎಲ್ ಎ ಆಗಬೇಕು ಅನ್ನೋದನ್ನು ಜನರತ್ನ ಮಾತನಾಡೋಣ ಈಗಾಗಲೇ ಕಾಂಗ್ರೆಸ್ನ ವಿ ಮುನಿಯಪ್ಪ ಅವರು ಎಮ್ ಎಲ್ ಎ ಆಗಿದ್ದಾರೆ ಈಗ ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಇದು ಅವರ ಮಗನಿಗೆ ಡಾಕ್ಟರ್ ಶಶಿಧರ್ ಕೊಡ್ತಾರಾ ಅನ್ನೋ ಒಂದು ಕುತೂಹಲ ಇದೆ ಜೊತೆಗೆ ರಾಜೇಗೌಡ ಕೂಡ ಹೆಸರು ಕೇಳಿ ಬರ್ತಾ ಇದೆ ರಾಜೇಗೌಡಗೆ ಟಿಕೆಟ್ ಕೊಡ್ಬೋದು ಕಾಂಗ್ರೆಸ್ನಿಂದ ಅನ್ನೋ ವಿಚಾರವಾಗಿ ಇನ್ನು ಜೆ ಡಿ ಎಸ್ ಇಂದ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ ಮೇಲೂರು ರವಿ ಅವರಿಗೆ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಅನ್ನೋದು ಕನ್ಫರ್ಮ್ ಇಲ್ಲ ಸೊ ಇದು ಆ್ಯಕ್ಚುಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ನ ಪೈಪೋಟಿ ಇರ್ತಕ್ಕಂಥ ಕ್ಷೇತ್ರ ಬಿ ಜೆ ಪಿ ಕಳೆದ ಮೂರು ಎಲೆಕ್ಷನ್ಸಲ್ಲಿ 5,000 ಓಟನ್ನು ಪಡೆದಿರಲಿಲ್ಲ ಠೇವಣಿ ಕೂಡ ಬಂದಿರಲಿಲ್ಲ ಈ ಬಾರಿ ಬಿ ಜೆ ಪಿ ಗೆಲ್ಲಲೇಬೇಕು ಅಂದ್ಬಿಟ್ಟು ಸುಧಾಕರ್ ಟ್ರೈ ಮಾಡಿಸಿದ್ದಾರೆ ಬಟ್ ಅಷ್ಟು ಸುಲಭ ಅಲ್ಲ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ನ ಜಿದ್ದಾಜಿದ್ದಿಯ ಫೈಟ್ನಲ್ಲಿ ಜನ ಏನು ಹೇಳ್ತಾರೆ ಯಾರಿಗೆ ಮತ ಹಾಕ್ತಾರೆ ಯಾರು ಹಾಕ್ತಾರೆ ಎಮ್ ಎಲ್ ಎ ಬನ್ನಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನರನ್ನು ಮಾತನಾಡೋಣ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಜಂಗಮಕೋಟೆ ಕ್ರಾಸ್ನಲ್ಲಿದ್ದೀವಿ ಸೊ ಶಿಡ್ಲಘಟ್ಟ ಕ್ಷೇತ್ರ ರೈತರೇ ಹೆಚ್ಚಾಗಿರ್ತಕ್ಕಂಥ ಕ್ಷೇತ್ರ ಹೇಗಿದೆ ಚುನಾವಣೆಯಲ್ಲಿ ರೈತರ ಸಮಸ್ಯೆಗಳೇನು ರೈತರು ಈ ಬಾರಿ ಯಾರನ್ನು ಆಯ್ಕೆ ಮಾಡ್ಕೊಳ್ತಾರೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಿದ್ದಾವೆ ಕಳೆದ 5 ವರ್ಷದಿಂದ ಕಾಂಗ್ರೆಸ್ ಎಮ್ ಎಲ್ ಎ ಆಗಿದ್ದರು ವಿ ಮುನಿಯಪ್ಪ ಅವರು ಈ ಬಾರಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಜೆ ಡಿ ಎಸ್ಸಿಂದ ಯಾರಿಗೆ ಈಗಾಗಲೇ ಮೇಲೆ ರವಿ ಟಿಕೆಟ್ ಅನೌನ್ಸ್ ಆಗಿದೆ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಸೊ ಹೇಗಿದೆ ಒಟ್ಟಾರೆಯಾಗಿ ಕ್ಷೇತ್ರ ಬನ್ನಿ ಜನರು ಮಾತಾಡ್ಸೋಣ ನಾವೀಗ ಜಂಗಮಕೋಟೆ ಕ್ರಾಸ್ನಲ್ಲಿದ್ದೀವಿ ನಮಸ್ಕಾರ ನಮಸ್ಕಾರ ಸರ್ ಹೆಸರು ಮೋಹನ್ ಅಂತ ಮೋಹನ್ ಅವ್ರು ಏನು ಮಾಡ್ತೀರಾ ನಾವು ವ್ಯವಸಾಯ ಮಾಡ್ತೀವಿ ಸರ್ ಎಲ್ಲಿ ದೊಡ್ಡದೇಕಳ್ಳಿ ಶಿಡ್ಲಘಟ್ಟ ತಾಲೂಕು ಹೌದು ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಸರ್ ಹೌದು ಸರ್ ಏನು ಈ ಕಡೆ ಬಂದಿದ್ದೀರಾ ಜಂಗಮಕೋಟೆ ಕ್ರಾಸ್ಗೆ ನಾವು ಅಡುಗೆ ಕೆಲಸ ಮಾಡ್ತೀವಿ ಆ ಕಡೆ ಹೋಗ್ತೀವಿ ಏನು ಬೆಳಿತೀರಾ ನಾವು ಆಲೂಗಡ್ಡೆ ಬೆಳೆದಿದ್ದೀವಿ ಮತ್ತೆ ಸೌತೆಕಾಯಿ ಬೆಳೆದಿದ್ದೀವಿ ಸರ್ ಹೆಂಗಿದೆ ವ್ಯವಸಾಯ ಮಾಡೋದು ಈಗ ವ್ಯವಸಾಯ ಮಾಡೋದು ತುಂಬ ಚೆನ್ನಾಗಿದೆ ಆದರೆ ಬೆಲೆಗಳೇ ಇಲ್ಲ ಅಷ್ಟೇ ಇನ್ನೇನು ಮಾಡೋದು ಬೆಲೆ ಯಾವುದಕ್ಕೆ ಈಗ ಸೌತೆಕಾಯಿ ಪರವಾಗಿಲ್ಲ ಒಂದು ರೇಂಜಲ್ಲಿದೆ ಮತ್ತೆ ಆಲೂಗಡ್ಡೆ ಸ್ವಲ್ಪ ಡೌನ್ ಆಗಿದೆ ಆ ನೀರೆಲ್ಲ ಬರ್ತಾ ಇದೆ ಸರ್ ದಂಡೆಗೆ ಎಲ್ಲ ವ್ಯವಸ್ಥೆ ಇದೆ ಹೌದು ಸರ್ ಬೋರ್ವೆಲ್ಲ ಹೇಗೆ ಬೋರೇ ಸರ್ ಬೋರ್ ಇದೆ ಸೊ ಎಲೆಕ್ಷನ್ ಬರ್ತಿದೆ ಹಾಂ ಎಲೆಕ್ಷನ್ ಬರ್ತಾ ಇದೆ ಹೆಂಗಿದೆ ನಿಮ್ಮ ಕ್ಷೇತ್ರದಲ್ಲಿ ಪರವಾಗಿಲ್ಲ ಸರ್ ಎಲ್ಲ ಈಕ್ವಲ್ ಆಗಿದೆ ಒಂದು ರೇಂಜಲ್ಲಿ ಇದೆ ಜೆ ಡಿ ಎಸ್ಸು ಇದೆ ಕಾಂಗ್ರೆಸ್ಸು ಇದೆ ಆದರೆ ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿಗಳು ಜಾಸ್ತಿ ಇದ್ದಾರೆ ಆದರೆ ಜೆ ಡಿ ಎಸ್ಸಲ್ಲಿ ಒಬ್ಬರೇ ಇದ್ದಾರೆ ಏನು ತೊಂದರೆ ಏನಿಲ್ಲ ಜೆ ಡಿ ಎಸ್ ಬರುತ್ತೆ ಅನಿಸುತ್ತೆ ನಮಗೆ ಸರಿ ಗೆಲ್ತಾರೆ ಅನಿಸುತ್ತೆ ಸರ್ ನಾವು ಪುಟ್ಟ ಅಂಜನಪ್ಪನವ್ರಿಗೆ ಹಾಕ್ತೀವಿ ಸರ್ ಓಟು ನಮ್ದು ಇಲ್ಲ ಸರ್ ಅವ್ರು ಕೊಟ್ಟರು ಕೊಡದವ್ರು ನಾವು ಅವ್ರಿಗೆ ಹಾಕ್ತೀವಿ ಸರ್ ನಾವು ಹಾಕಿದ್ವಿ ಸರ್ ಮೊನ್ನೆ ಸರಿನು ನಾವೇ ಹಾಕಿದ್ವಿ ಸರ್ ಹೌದು ಸರ್ ನಮಗೆ ಕೊರೋನಾದಲ್ಲಿ ಕಿಟ್ಗಳೆಲ್ಲ ಕೊಟ್ಟರು ಆದಾಯ ಆದರೂ ನಮಗೆ ಎಲ್ಲ ಕಷ್ಟ ಸುಖ ಎಲ್ಲ ನೋಡಿದ್ರು ನಮ್ಗೇನು ಬೇಕೋ ಎಲ್ಲ ಕೇಳಿದ್ರು ಅದಕ್ಕೆ ನಾವು ಓಟ್ ಹಾಕ್ತೀವಿ ಸರ್ ಕೊಡಲಿಲ್ಲ ಅಂದರೂ ನಾವು ಹಾಕ್ತೀವಿ ಸರ್ ನಾವು ಹಾಕ್ತೀವಿ ಬೇರೆಯವ್ರು ಹೆಂಗೋ ಗೊತ್ತಿಲ್ಲ ನಾವು ಹಾಕೇ ಹಾಕ್ತೀವಿ ಸರ್ ನಿಂತ್ಕೊಂಡ್ಲಿ ಸರ್ ಹಾಕ್ತೀವಿ ಸರ್ ಪಕ್ಕ ಪುಟ್ಟವ್ರಿಗೆ ಹಾಕ್ತೀವಿ ಹೌದು ಸರ್ ಸಿ ಎಮ್ ನಮಗೆ ಡಿ ಕೆ ಶಿವಕುಮಾರ್ ಆದರೆ ಪರವಾಗಿಲ್ಲ ಸರ್ ನಮಗೆ ಹಂಗೆ ಸರ್ ನಾವು ಏನು ಮಾಡೋಕ್ಕಾಗಲ್ಲ ನಮಗೆ ನಮ್ಮ ಮನಸ್ಸಲ್ಲಿದೆ ಅಷ್ಟೇ ನಮ್ಗೆ ಡಿ ಕೆ ಅವರ ಮೇಲೆ ಅವ್ರ ಕನಕಪುರದಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಅವರು ಕಡೆ ನೋಡಿಕೊಂಡು ಕೆಲಸಗಳು ಮಾಡಿದ್ದಾರೆ ಕಾಬಟ್ಟಿ ನಾವು ಓಟುಗಳಾಗ್ತಾ ಇದ್ದೀವಿ ರೈತರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಸರ್ ಬೆಳೆಗಳದ್ದೇ ಸ್ವಲ್ಪ ನೋಡಬೇಕು ಗೌರ್ಮೆಂಟು ಅದು ಒಂಥರ ನೋಡಿದ್ರೆ ನಮಗೂ ಒಂಥರ ವ್ಯವಸ್ಥೆ ಮಾಡಿದ್ರೆ ನಾವು ಒಂಥರ ಚೆನ್ನಾಗಿರ್ತೀವಿ ಜನಗಳು ಚೆನ್ನಾಗಿರ್ತಾರೆ ಬೆಂಗಳೂರಲ್ಲಿರೋ ಜನನೂ ಚೆನ್ನಾಗಿರ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ದೇಶನೇ ಚೆನ್ನಾಗಿರುತ್ತೆ ಸರ್ ರೈತ ಚೆನ್ನಾಗಿದ್ರೆ ದೇಶನೂ ಚೆನ್ನಾಗಿರುತ್ತೆ ಸರ್ ನಟರಾಜ್ ನಟರಾಜ್ ಯಾವ್ರವರು ದೇವಗನಹಳ್ಳಿ ದೇವಗನಹಳ್ಳಿ ಯಾವ ಕ್ಷೇತ್ರಕ್ಕೆ ಬರುತ್ತೆ ನಿಮ್ದು ಓಟು ಶಿಡ್ಲಘಟ್ಟನೇ ಶಿಡ್ಲಘಟ್ಟಗೆ ಸೊ ಯಾರಾಗಬೇಕು ಎಮ್ ಎಲ್ ನೆಕ್ಸ್ಟು ಸರ್ ಯಾರಾದ್ರೂ ಅವ್ರವ್ರ ಮನೇಲಿ ಮಾಡ್ಕೊಂತಾರೆ ಅಷ್ಟೇ ಬೇರೆ ಯಾರಕ್ಕೂ ಏನು ಮಾಡಲ್ಲ ಮಾಡಲ್ಲ ಅಫಿಷಿಯಲ್ಗೆ ಏನು ಬೇಕೋ ಅಷ್ಟು ಮಾಡ್ಕೊಂತಾರ ರಾಜಕಾರಣಿಗಳು ಏನು ಬೇಕೋ ಅಷ್ಟು ಮಾಡ್ಕೊಂತಾರ
ರೈತನು ಎಷ್ಟೇ ಸಹಾಯ ಬೇಕು ಅಷ್ಟೇ. ಏನು ಕೆಲಸ ಮಾಡ್ತೀರಾ ನೀವು? ಸರ್ ವ್ಯವಸಾಯ ಕೂಲಿ. ಕೂಲಿ ಮಾಡ್ತೀರಾ? ಈಗ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಬಿಡಿ ಸರ್, ಅವರು ಎಲ್ಲ ಕಳ್ಳರೆ. ವಿಧಾನಸೌಧದಾಗಿರೋರು ಎಲ್ಲ ಕಳ್ಳರೆ. ಹಂಗನ್ ಬಿಟ್ರೆ ಹೆಂಗೆ? ಹೌದು ಸರ್, ಹೌದು. ವಿಧಾನಸೌಧ ಕಟ್ಟಿದ್ದೆ ಜೈಲ್ ಕೋಯ್ದಿಗ್ಳು. ಎಲ್ಲರೂ ಕಳ್ಳರೆ ಸರ್. ಅವ್ರ ಕೆಲಸಗಳು ಏನಾಗಬೇಕು ಅದು ಮಾಡ್ಕೊಂತಾರೆ ಅಷ್ಟೇ. ರೈತನ ಕೆಲಸ ಪಾಣಿ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ 6 ತಿಂಗಳು ಲಂಚ ಕೊಟ್ಟರೆ ಮಾಡ್ತಾರೆ, ಅಲ್ಲಿ ಮಾಡಲ್ಲ. ಅಷ್ಟೇ ರೈತನ ಕೆಲಸ, ಇಷ್ಟೇ ಕತೆ ನಮ್ಮ ದೇಶದ ಕತೆ. ರೈತನ ಉದ್ಧಾರ ಮಾಡೋಕೆ ಬಿಡೋಲ್ಲ. ಅವ್ರಿಗೆ ಒಳ್ಳೆ ಪದಾರ್ಥ ಬೇಕು. ಅವ್ರು ಕೊಟ್ಟಿದ್ದ ದುಡ್ಡು ನಾವು ತಗೊಂಬರ್ಬೇಕು. ಅವ್ರ ಬೇಸಾಯ ಅವ್ರು ಮಾಡಿದ ರೇಟ್ ಕೊಟ್ಟು ನಾವು ತಗೊಂಬರ್ಬೇಕು. ನಾವು ತಗೊಂಡಿದ್ರೆ ಅವ್ರು ಕೇಳಿದ ರೇಟ್ ಕೊಡ್ಬೇಕು ಅಷ್ಟೇ. ಏನು ಬೆಳಿತೀರಾ? ಏನು ನೀರಾವರಿ ಇರಲ್ಲ, ಇವಾಗೇನೋ ಮಾಡ್ತಾರೆ ನೋಡ್ಬೇಕು. ಆಮೇಲೆ ಅಫ್ಸಿಯಲ್ ಮಕ್ಕಳಿಗೆ SLC ಪಾಸ್ ಆದರೆ ಸಾಕು, ಕೆಲಸ ಕೊಡ್ತಾರ. ಕೂಲಿ ಮಾಡ್ಕೊಂಡು ತಿನ್ನೋ ಮಕ್ಕಳು MBA ಮಾಡಿದ್ರು ಅವ್ನು ಕೆಲಸ ಇಲ್ಲ, ಮನೆಗೆ ಅಲಿತಾರ. ಅಷ್ಟೇ ಮಾಡೋದು. ಅಫ್ಸಿಯಲ್ ಲೆವೆಲ್ ಓದನ ರೈತನ ಲೆವೆಲ್ ಆಗಿರ್ತಾನ, ಕೂಲಿ ಮಾಡೋ ಕೂಲಿ ಮಾಡೋ ಲೆವೆಲ್ ಆಗಿ ಇರ್ಬೇಕು ಅಷ್ಟೇ. ಎಷ್ಟು ಓದಿದ್ರು ಅಷ್ಟೇ. ಇವನ ಕತೆ ನಮ್ಮ ದೇಶ ಕತೆ ಇಷ್ಟೇ. ಈಗ ಎಲೆಕ್ಷನ್ ಬರ್ತಿದೆ, ನಿಮ್ಮ ಕ್ಷೇತ್ರಕ್ಕೆ ಯಾರು ಆಗ್ಬೇಕು MLA? ಯಾರು ಪ್ರಾಮಾಣಿಕವಾಗಿ 5 ವರ್ಷ ಮಾಡ್ಬೇಕು MLA. 10 ವರ್ಷ ಮಾಡೋದು ಬೇಡಕ್ಕಾಗಲ್ಲ. ಅಲ್ಲ, ಒಂದು ಸತಿ MLA 5 ವರ್ಷ ಆದಮೇಲೆ ಅವ್ನ ತೆಗೆದು ಬಿಡ್ಬೇಕು. ಅಲ್ಲಿಗೆ ಅವ್ರನ್ನ ದುಡ್ಡು ಮಾಡ್ಕೊಂಡು ಕೋಟಿಗಳು ಮಾಡ್ಕೊಂಡು ಮಾಡ್ಕೊಂಡಿದ್ದು ಬೇಕಾಗಿಲ್ಲ ಸರ್. ಬೇರೆ ಎಲ್ಲ ಅವ್ರಿಗೆ ಬಿಡಿ ಸರ್. ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಸಿಕ್ಕಲ್ಲ. ಒಬ್ಬನೇ ಗೆಲ್ತಾನ, ಒಬ್ಬನೇ ನಡ್ಕೊಂಡು ಹೋಗ್ತಾನ. 30 ವರ್ಷ 40 ವರ್ಷ MLA ಆತಾರ ಅಷ್ಟೇ. ಅವ್ರ ಒಂದು ಮನೆ ಮಾತ್ರ ಬೆಳ್ಕೊಂಡು ಹೋಗ್ತಾರ. ಅದು ಬಿಟ್ಟು 5 ವರ್ಷಕ್ಕೆ ಒಂದ್ಸತಿ 5 ವರ್ಷ MLA ಆದ್ಮೇಲೆ ಅವ್ನು ಕಿತ್ತಾಕ್ ಬಿಡ್ಬೇಕು. ಗೌರ್ಮೆಂಟೇ ಕಿತ್ತಾಕ್ಬೇಕು ಸರ್. ಅದನ್ನ ಕಾನೂನು ಜಾರಿ ಮಾಡ್ಬೇಕು. ಮಾಡಲ್ಲ. ಹ್ಞೂ ಸರ್. ಹ್ಞೂ ಸರ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.